ರಾಯಬಾಗ್ ವೃತ್ತ ಪೊಲೀಸ್ ನಿರೀಕ್ಷಕರಿಂದ ಸಾರ್ವಜನಿಕ ಗಣೇಶೋತ್ಸವ ಸಮಿತಿಯ ಸದಸ್ಯರ ಜೊತೆ ಪೂರ್ವಭಾವಿ ಸಭೆ. ರಾಯಬಾಗ್ ಪಟ್ಟಣದ ತಾಲೂಕಾ ಪಂಚಾಯಿತಿ ಸಭಾಭವನದಲ್ಲಿ ರವಿವಾರ ಸಂಜೆ ವೃತ್ತ ಪೊಲೀಸ್ ನಿರೀಕ್ಷಕರಾದ ಎಚ್ಡಿ ಮುಲ್ಲಾ ಇವರ ಅಧ್ಯಕ್ಷತೆಯಲ್ಲಿ ಸಾರ್ವಜನಿಕ ಗಣೇಶೋತ್ಸವ ಆಚರಣೆಯ ಕುರಿತಾಗಿ ಪೂರ್ವಭಾವಿ ಸಭೆ ನಡೆಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಸಿಪಿಐ ಮುಲ್ಲಾ ಅವರು, ಕೋವಿಡ್ ಹಿನ್ನೆಲೆಯಲ್ಲಿ ಮೂರನೇ ಅಲೆಯನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಜಿಲ್ಲಾಧಿಕಾರಿಗಳ ನಡುವಳಿಗಳ ಮಾರ್ಗಸೂಚಿಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸುವುದು ಅತಿ ಅವಶ್ಯಕವಾಗಿದೆ. ಆದ್ದರಿಂದ ಕೋವಿಡ್ 19 ಸೋಂಕು ಹರಡುತ್ತಿರುವ ಪರಿಸ್ಥಿತಿಯನ್ನು ಪರಿಗಣಿಸಿ ಕೋವಿಡ್ 19 ಸೋಂಕಿನಿಂದಾಗಿ ಸಂಭವಿಸಬಹುದಾದ ಅನಾಹುತಗಳನ್ನು ಪರಿಣಾಮವಾಗಿ ತಡೆಗಟ್ಟಲು ಮತ್ತು ಸಾರ್ವಜನಿಕರ ಆರೋಗ್ಯದ ಹಿತದೃಷ್ಟಿಯಿಂದ ಈ ವರ್ಷ ಗಣೇಶೋತ್ಸವ ಹಬ್ಬವನ್ನು ಸಾರ್ವಜನಿಕ ಸ್ಥಳಗಳಲ್ಲಿ ಸಾರ್ವಜನಿಕ ಗಣೇಶ ಮೂರ್ತಿಯನ್ನು ಪ್ರತಿಷ್ಠಾಪಿಸದೆ ಸರಳ ರೀತಿಯಲ್ಲಿ ಭಕ್ತಿಪೂರ್ವಕವಾಗಿ ಸಮೀಪದ ದೇವಸ್ಥಾನಗಳಲ್ಲಿ ಪ್ರತಿಷ್ಠಾಪಿಸಬೇಕೆಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಅವರು 22 ಸಾರ್ವಜನಿಕ ಗಣೇಶೋತ್ಸವ ಸಮಿತಿಯ ಸದಸ್ಯರಿಗೆ ಸರ್ಕಾರದ ನಿಯಮಾವಳಿಗಳನ್ನು ತಿಳಿಸಿದರು. ಅತಿಥಿಗಳಾಗಿ ಭಾಗವಹಿಸಿದ್ದ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಸಂತೋಷ್ ಮೇತ್ರಿ ಮಾತನಾಡಿ, ರಾಯಬಾಗ್ ಪಟ್ಟಣದಲ್ಲಿ ಕೇವಲ 3 ಗಣೇಶೋತ್ಸವ ಮಂಡಳಿಗಳಿಗೆ ಪ್ರತ್ಯೇಕ ಮೂರ್ತಿ ಸ್ಥಾಪಿಸಲು ಅವಕಾಶವಿದೆ. ಇನ್ನುಳಿದ 19 ಗಣೇಶೋತ್ಸವ ಮಂಡಳಿಗಳಿಗೆ ಸರ್ಕಾರದ ನಿಯಮಾವಳಿಗಳ ಅನುಗುಣವಾಗಿ ಸ್ಥಳಾವಕಾಶವಿರುವುದಿಲ್ಲ. ಈ ವಿಷಯಕ್ಕೆ ಸಂಬಂಧಿಸಿದಂತೆ ಎಲ್ಲರೂ ಸೇರಿ ಒಟ್ಟಾರೆ ಚರ್ಚಿಸಿ ತೀರ್ಮಾನ ಕೈಗೊಳ್ಳುವುದು ಸೂಕ್ತ ಎಂದರು. ಸಭೆಯಲ್ಲಿ ಶಿವಬಂತೆ, ಅಪ್ಪು ಪವಾರ್, ಸಾಗರ್ ಝಂಡೆನ್ನವರ್, ಅನಿಲ್ ಕೊರವಿ, ನಾಮದೇವ್ ಕಾಂಬಳೆ, ಅಬ್ಬಾಸ್ ಲತೀಫ್ನವರ್, ಅನಿಲ್ ಶೆಟ್ಟಿ, ರಾಹುಲ್ ಶೆಟ್ಟಿ, ಚೇತನ್ ಮೀಸಿ, ದಿಲೀಪ್ ಪಾಯಣ್ಣವರ್, ಆಕಾಶ್ ಮನಹಟ್ಟಿ, ಅಮಿತ್ ಹೊಂಕಳೆ, ಶಿವ ಕೋಳಿ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ರಾಯಬಾಗ್ ಪೊಲೀಸ್ ಠಾಣೆ ವ್ಯಾಪ್ತಿಯ ಎಲ್ಲ ಗಣೇಶ್ ಗಜರಾಜ್ ಮಂಡಳಿ, ಗಣೇಶ್ ಮಂಡಳಿ ಪದಾಧಿಕಾರಿಗಳಿಗೆ ಹಾಗೂ ಪತ್ರಕರ್ತ ಮಿತ್ರರಿಗೂ, ನಮ್ಮ ಪತ್ರಪರಿಷತ್ ಅಧ್ಯಕ್ಷರಿಗೂ ಎಲ್ಲರಿಗೂ ನಾನು ಪೊಲೀಸ್ ಇಲಾಖೆ ವತಿಯಿಂದ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಎಲ್ಲರಿಗೂ ಸ್ವಾಗತ. ಈ ಸಭೆಯ ಮುಖ್ಯ ಉದ್ದೇಶ ಹೇಳಬೇಕಂದ್ರೆ, ಸುಮಾರು 1.5 ವರ್ಷದಿಂದ ಕೋವಿಡ್ ಮಹಾಮಾರಿಯಿಂದ ಏನು ಸಮಸ್ಯೆಗಳು ಆಗ್ತಿವೆ ತಮಗೆಲ್ಲ ತಿಳಿದಿದೆ. ಆ ಒಂದು ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡು ಕರ್ನಾಟಕ ಸರ್ಕಾರ ಹಬ್ಬಗಳನ್ನು ಆಚರಿಸಲು ಕೆಲವು ಸಲಹೆ ಸೂಚನೆಗಳನ್ನು, ನಿರ್ದೇಶನಗಳನ್ನು ನಮಗೆ ನೀಡಿದೆ. ಈಗಾಗಲೇ ತಾವೆಲ್ಲ ಅವಶ್ಯ ವಾಟ್ಸಪ್ಗಳೆಲ್ಲ ಅದಾಗ್ತಿವೆ ತಮಗೆಲ್ಲ ಬಂದಿರ್ಬೋದು. ಆ ಒಂದು ನಿರ್ದೇಶನಗಳನ್ನು ನಾನೀಗ ಓದ್ತೇನೆ, ನಂತರ ನಾವು ಚರ್ಚೆ ಮಾಡೋಣ. ಸರ್ಕಾರ ಈ ಒಂದು ನಿರ್ದೇಶನ ಕೊಡುವ ಉದ್ದೇಶ ಏನಪ್ಪ ಅಂದರೆ, ದಯವಿಟ್ಟು ಎಲ್ಲರೂ ಅವನೇನು ಹೇಳಿದ್ರೆ ಯಾಕೆ ನಮಗೆ ಇಷ್ಟು ರೆಸ್ಟ್ರಿಕ್ಷನ್ ಹಾಕ್ತಾರೋ, ಯಾಕೆ ಹಂಗೆ ಮಾಡಬೇಡ ಏನು ಮಾಡಬೇಡ ಅಂದ್ರೆ ಒಂದು ಒಳ್ಳೆಯ ಉದ್ದೇಶದಿಂದ ಇರ್ತೈತಿ. ನಿಮ್ಗೆ ಗೊತ್ತಿದೆ ಕೋವಿಡ್ ಬಗ್ಗೆ ಈಗ ಮೂರನೇ ಅಲೆ ಬರೋ ಸಾಧ್ಯತೆ ಇದೆ ಅಂತ ಈಗಾಗಲೇ ತಜ್ಞರು ಹೇಳಿದ್ದಾರೆ. ಅದರ ಒಂದು ಮುಂಜಾಗ್ರತೆ ಕ್ರಮವಾಗಿ ಇಂಥ ಒಂದು ಆಚರಣೆಯಲ್ಲಿ ಜನ ಜನರಿಗೆ ಸೇರಬಾರ್ದು, ಸಾಮಾಜಿಕ ಅಂತರ ಕಾಪಾಡಬೇಕು, ಮತ್ತು ಮಾಸ್ಕ್ ಧರಿಸೋದು. ಈಗ ಏನಂದರೆ ಮೆರವಣಿಗೆಗಳನ್ನ ಹಾಕಿದ್ರೆ ಅಂಥ ಟೈಮಲ್ಲಿ ಯಾರೂ ಕೂಡ ಈ ಒಂದು ಕಟ್ಟುನಿಟ್ಟಿನ ಸೂಚನೆ ಪಾಲಿಸೋದಿಲ್ಲ. ನಿಮ್ಗೆಲ್ಲ ಗೊತ್ತಿತ್ತು ಯಾರು ಸೋಷಿಯಲ್ ಡಿಸ್ಟೆನ್ಸ್ ಇರೋದಿಲ್ಲ. ಆ ಒಂದು ಉದ್ದೇಶದಿಂದ ಸರ್ಕಾರ ಈ ಒಂದು ಗಣೇಶ ಹಬ್ಬವನ್ನು ಸರಳವಾಗಿ ಆಚರಣೆ ಮಾಡಲು ಕೆಲವು ಸೂಚನೆಗಳನ್ನು ನೀಡಿದೆ. ದಯವಿಟ್ಟು ಎಲ್ಲರೊಂದಕ್ಕೆ ನಮಗೆ ಸಹಕಾರ ಕೊಡಬೇಕು. ಎಲ್ಲರೂ ಕೂಡಿ ನಾವು ಅದನ್ನು ಗಣೇಶವನ್ನು ಪಾರ್ ಮಾಡೋಣ. ಒಂದು ಸರಳ ರೀತಿಯಲ್ಲಿ ಸರ್ಕಾರ ಏನು ಹೇಳಿದೆ ಆ ಒಂದು ಸೂಚನೆಗಳನ್ನು ಪಾಲನೆ ಮಾಡೋಣ ಅಂತೇಳಿ ಈ ಒಂದು ನಾನೀಗ ಓದ್ತೇನೆ. ಅದರಲ್ಲಿ ನಾನು ಪತ್ರಕರ್ತರಿಗೂ ಕೊಟ್ಟಿದ್ದೀನಿ. ಅದರಲ್ಲಿ 13 ಪಾಯಿಂಟ್ಸ್ಗಳನ್ನು ಹಾಕಿದ್ದಾರೆ. ಒಂದೇನಪ್ಪ ಅಂದರೆ ದಯವಿಟ್ಟು ತಿಳಿಸ್ಕೊಳ್ಳಿ ಅವರು, ಒಂದು ಗೊತ್ತಿರ ಮತ್ತು ಆಮೇಲೆ ಅದಕ್ಕೆ ದೇವಸ್ಥಾನಗಳ ಮಂಡಳಿಗಳು ಹಾಗೂ ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಮಂಡಳಿಗಳು ಗಣೇಶೋತ್ಸವ ಆಚರಿಸಲು ಪೊಲೀಸ್, ಮಹಾನಗರ ಪಾಲಿಕೆ, ಸ್ಥಳೀಯ ಸಂಸ್ಥೆ, ಹೆಸ್ಕಾಂ, ಆರೋಗ್ಯ, ಅಗ್ನಿಶಾಮಕ, ಮಾಲಿನ್ಯ ನಿಯಂತ್ರಣ ಮಂಡಳಿ ಹಾಗೂ ಇತರೆ ಸಂಬಂಧಪಟ್ಟ ಇಲಾಖೆಗಳಿಂದ ಪೂರ್ವಾನುಮತಿಯನ್ನು ಕಡ್ಡಾಯವಾಗಿ ಪಡೆಯತಕ್ಕದ್ದು. ಪೊಲೀಸ್, ಮಹಾನಗರ ಪಾಲಿಕೆ, ಸ್ಥಳೀಯ ಸಂಸ್ಥೆ, ಹೆಸ್ಕಾಂ, ಆರೋಗ್ಯ, ಅಗ್ನಿಶಾಮಕ, ಮಾಲಿನ್ಯ ನಿಯಂತ್ರಣ ಮಂಡಳಿ ಹಾಗೂ ಇತರೆ ಸಂಬಂಧಪಟ್ಟ ಇಲಾಖೆಯವರು ನೀಡುವ ಸೂಚನೆ ನಿರ್ದೇಶನಗಳನ್ವಯ ಸೂಕ್ಷ್ಮ ನಿಯಂತ್ರಿತ ವಲಯಗಳ ಮೈಕ್ರೋ ಕಂಟೈನ್ಮೆಂಟ್ ಝೋನ್ ಹೊರಗೆ ಇರುವ ದೇವಸ್ಥಾನಗಳಲ್ಲಿ ಈ ವರ್ಷದ ಸಾರ್ವಜನಿಕ ಗಣೇಶ ಉತ್ಸವವನ್ನು ಯಾವುದೇ ರೀತಿಯ ಡಾಲ್ಬಿ ಉಪಯೋಗಿಸದೆ, ಯಾವುದೇ ರೀತಿಯ ಪಟಾಕಿಗಳನ್ನು ಸಿಡಿಸದೆ ಮತ್ತು ಬಣ್ಣಗಳನ್ನು ಎರಚದೆ ಅತಿ ಸರಳವಾಗಿ ಆಚರಿಸತಕ್ಕದ್ದು.